ये जो देश है तेरा, स्वदेश है तेरा, तुझे है पुकारा। ಪಶ್ಚಿಮ ಘಟ್ಟಗಳಲ್ಲಿ ಬೆಳಗಾವಿ ಪ್ರಾದೇಶಿಕ ವಿಭಾಗದ ಖಾನಾಪುರ ಉಪವಿಭಾಗ ಲೋಂಡಾ ಬಳಿಯ ವನ್ಯ ರಾಶಿಗಳಿಂದ ಪ್ರಾಣಿ ಸಂಕುಲಗಳ ಸುಂದರ ತಾಣವಾಗಿ ಇಂದಿಗೂ ಅಳಿಯದೆ ಉಳಿದು ಕಂಗೊಳಿಸುತ್ತಿದೆ. ಈ ವಲಯದಲ್ಲಿ ಇತ್ತೀಚೆಗೆ ನಡೆದ 67ನೇ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮ 2021 ಅತಿ ವಿಜೃಂಭಣೆಯಿಂದ ಜರುಗಿತು. ಇಡೀ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟು ಅದ್ಧೂರಿಯಾಗಿ ವನ್ಯಜೀವಿ ಸಪ್ತಾಹವೊಂದು ನಡೆದಿದ್ದು, ಹಿಂದೆಂದೂ ಯಾವ ಅರಣ್ಯ ವಲಯದಲ್ಲಿಯೂ ನಡೆಯದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಎಲ್ಲರಲ್ಲಿಯೂ ಒಂದಾಗಿ ವನ್ಯ ರಕ್ಷಣೆಗೆ ಮುಂದಾಗಿ ಈ ಸಪ್ತಾಹ ನಡೆಯಿತು. ಲೋಂಡಾ ವಲಯದ ಈ ಮಾದರಿ ಸಪ್ತಾಹದ ಒಂದೊಂದೇ ಪುಟವನ್ನು ತೆರೆದಿಡುತ್ತಾ ಹೋಗ್ತೀವಿ, ನೋಡುತ್ತಾ ಸಾಗಿ. 7 ದಿನಗಳ ಈ ಸುಂದರ ಸಪ್ತಾಹದ ಮೊದಲ ಹೆಜ್ಜೆ ಆರಂಭವಾಗಿದ್ದು 2 ತಾರೀಕಿನಂದು. ಈ ವನ್ಯಜೀವಿ ಸಪ್ತಾಹ 10 ಹಲವಾರು ವಿವಿಧತೆಗಳಿಂದ ಕೂಡಿದ್ದು, ಲೋಂಡಾ ವಿಭಾಗದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಪರಿಶ್ರಮ ಸಪ್ತಾಹದ ಕೊನೆಯ ದಿನದವರೆಗೂ ಕಣ್ಮನ ತಣಿಸುವಂತಿತ್ತು. ಸಪ್ತಾಹದ ಮೊದಲ ದಿನವಾದ 2 ತಾರೀಕಿನಂದು ಇಲ್ಲಿನ ಉಪವಲಯ ಅರಣ್ಯಾಧಿಕಾರಿಗಳಾದ ಶ್ರೀರಾಮು ಬಿ ಗಾವಡೆ ಅವರು ಸಸಿ ನೆಡುವ ಮೂಲಕ ವನ್ಯಜೀವಿ ಸಪ್ತಾಹಕ್ಕೆ ಚಾಲನೆಯನ್ನ ನೀಡಿದರು. ಅಲ್ಲದೆ ಅರಣ್ಯಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿರುವ ಇವರಿಗೆ ಬರೋಬ್ಬರಿ 91 ವಯಸ್ಸಾಗಿದ್ದು, ಸಾಹೇಬರ ಹುಮ್ಮಸ್ಸು, ಉತ್ಸಾಹ ಹಾಗೂ ಕಾರ್ಯಕ್ಷಮತೆ ಇಂದಿಗೂ ಅದೇ ಜೋಶ್ನಿಂದ ಕೂಡಿದ್ದು ವಿಶೇಷ. ಮೊದಲ ದಿನದ ಕಾರ್ಯಕ್ರಮದಲ್ಲಿ ಊರಿನ ಗಣ್ಯರು, ಗುರು ಹಿರಿಯರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಾಬುರಾವ್ ದೇಸಾಯಿ, ಪೊಲೀಸ್ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದು ಮೊದಲ ಹೆಜ್ಜೆಯನ್ನೇ ಗಟ್ಟಿಗೊಳಿಸಿದರು. ಕಾರ್ಯಕ್ರಮ ಮುಂದುವರೆದ ಮಾರನೇ ದಿನ ಅಂದರೆ 3 ತಾರೀಕಿನಂದು ಜನಸಾಮಾನ್ಯರಿಗೆ ವನ್ಯಜೀವಿಗಳ ಕುರಿತು ಜಾಗೃತಿ ಮೂಡಿಸುವ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಲೋಂಡಾ ವಲಯದ ಗ್ರಾಮ ಅರಣ್ಯ ಸಮಿತಿಯ ಕಾರ್ಯದರ್ಶಿಗಳು ಅಧ್ಯಕ್ಷರ ಜೊತೆ ಸೇರಿ ವನ್ಯಜೀವಿಗಳ ಬಗ್ಗೆ ಅರಿವು ಮೂಡಿಸುವ ಅತ್ಯುತ್ತಮವಾದ ಈ ಕಾರ್ಯಕ್ರಮವನ್ನು ಅಂದುಕೊಂಡಂತೆ ಅಂದವಾಗಿ ಸಾಗಿಸಿದರು. ಈ ವಿಶೇಷ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ಗಣ್ಯರು, ಅರಣ್ಯಾಧಿಕಾರಿಗಳು ವನ್ಯಜೀವಿಗಳ ರಕ್ಷಣೆಯನ್ನು ಹೇಗೆ ಮಾಡಬೇಕು ಎಂದು ಜನರಲ್ಲಿ ಅರಿವು ಮೂಡಿಸಲು ಪ್ರಯತ್ನಿಸಿ ಅದರಲ್ಲಿ ಯಶಸ್ವಿಯಾದರು. ಅಲ್ಲದೆ 2 ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ಗುರು ಹಿರಿಯರು, ಗಣ್ಯರು ಹಾಗೂ ಜನಸಾಮಾನ್ಯರು ವನ್ಯ ರಕ್ಷಣೆ ನಮ್ಮ ಹೊಣೆ ಎಂಬ ಪ್ರಮಾಣ ಮಾಡಿದ್ದು ನಿಸ್ಸಂದೇಹವಾಗಿ ಮಾದರಿಯ ಕೆಲಸವಾಗಿತ್ತು. ವನ್ಯಜೀವಿಗಳ ರಕ್ಷಣೆ ಅಂದರೆ ಕೇವಲ ಬಾಯಿ ಮಾತಲ್ಲ ಅನ್ನೋದನ್ನು ಎಲ್ಲರಿಗೂ ತಿಳಿಸಲು ಪಣತೊಟ್ಟ ಲೋಂಡಾ ವಲಯದ ಅರಣ್ಯಾಧಿಕಾರಿ ಪ್ರಶಾಂತ್ ಗೌರಾಣಿ ಅವರ ನೇತೃತ್ವದ ತಂಡ ಸಪ್ತಾಹದ ಹೆಜ್ಜೆಯನ್ನು ಮತ್ತೆ ಮುಂದಕ್ಕಿಟ್ಟಿತು. 4 ತಾರೀಕಿನಂದು ಇಂದಿರಾ ವಿದ್ಯಾಲಯ ಲೋಂಡಾ ಹಾಗೂ ಮೆಡಿಲಿನ್ ಶಾಲೆಯ ಲೋಂಡಾ ಮತ್ತು ಲೋಂಡಾ ಪ್ರೌಢಶಾಲೆಯಲ್ಲಿ ಚಿತ್ರಕಲೆ ಮತ್ತು ನಿಸರ್ಗದ ಕುರಿತು ಸಾಮಾನ್ಯ ಜ್ಞಾನದ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಸರಿಸುಮಾರು 550 ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಅಲ್ಲದೆ ಅತಿ ಉತ್ಸಾಹದಿಂದ ಈ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಪರಿಸರದ ಮೇಲಿನ ತಮ್ಮ ಒಲವನ್ನು ವ್ಯಕ್ತಪಡಿಸಿದರು. ಮಕ್ಕಳಿಗೆ ವನ್ಯಜೀವಿಗಳ ಮೇಲಿರುವ ಆಸಕ್ತಿ ಪ್ರೀತಿಯನ್ನು ತೋರುತ್ತಿತ್ತು ಅವರಲ್ಲಿರುವ ಉತ್ಸುಕತೆ. ಇನ್ನು ವನ್ಯಜೀವಿಗಳ ಬದುಕು, ಅವುಗಳ ಚಲನವಲನ ನೋಡುವುದೇ ಒಂದು ಖುಷಿ. ಹೀಗಿರುವಾಗ 5 ಅಕ್ಟೋಬರ್ ಇಲ್ಲಿನ ಅರಣ್ಯಾಧಿಕಾರಿ ಶ್ರೀ ಪ್ರಶಾಂತ್ ಗೌರಾಣಿಯವರು ವೈಲ್ಡ್ ಕರ್ನಾಟಕ ವಿಡಿಯೋವನ್ನು ಮೌಂಟ್ ಕಾರ್ಮೆಲ್ ಶಾಲೆಯಲ್ಲಿ ಬಿತ್ತರಿಸುವ ಕೆಲಸ ಮಾಡಿ ಬೆಳೆಯುವ ಯುವ ಪೀಳಿಗೆಗೆ ನಮ್ಮ ಹೆಮ್ಮೆಯ ವನ್ಯ ಸಂಕುಲದ ಸಂಪೂರ್ಣ ಚಿತ್ರಣವನ್ನು ಕಣ್ಮುಂದೆ ನೈಜವಾಗಿ ಮೂಡಿಸುವ ಕೆಲಸ ಮಾಡಿದರು. ಈ ದೃಶ್ಯಾವಳಿಗಳು ಮುದ ನೀಡುವ ಜೊತೆಗೆ ಮೈ ರೋಮಾಂಚನಗೊಳಿಸುವಂತಿದ್ದುದು ವಿಶೇಷ. ಇದೆಲ್ಲವನ್ನ ನೋಡಿ ಅರಿತ ಮಕ್ಕಳು ತಮ್ಮ ಅನಿಸಿಕೆಯನ್ನು ಕೂಡ ಹಂಚಿಕೊಂಡರು. ಮಾತಿನ ಚಾಕಚಕ್ಯತೆ ತೋರಿದ 12 ಮಕ್ಕಳಲ್ಲಿ 3 ಮಕ್ಕಳು ತಮ್ಮ ವಾಕ್ಚಾತುರ್ಯದಿಂದ ಬಹುಮಾನ ಪಡೆದಿದ್ದು ಸಂತಸದ ಸಂಗತಿ. ಈ ರೋಚಕತೆ ಕೌತುಕತೆ ಇಲ್ಲಿಗೆ ನಿಂತಿಲ್ಲ. ಈ ಸಪ್ತಾಹದ ಮುಂದಿನ ಭಾಗವಾಗಿ ಬಂದಿದ್ದು ಮತ್ತೊಂದು ವಿಭಿನ್ನತೆ. ಡಿಜಿಟಲ್ ಫಿಟ್ನೆಸ್ ಹಬ್ ಬೆಳಗಾವಿ ಇವರ ವತಿಯಿಂದ ವನ್ಯಜೀವಿ ಸಪ್ತಾಹದ ನಿಮಿತ್ತ ಮತ್ತೊಂದು ಡಿಫರೆಂಟ್ ಕಾರ್ಯಕ್ರಮ ನಡೆಯಿತು. 6 ಆ ದಿನ ಫಿಟ್ನೆಸ್ ಹಬ್ ತಂಡದ ವತಿಯಿಂದ ಲೋಂಡಾ ಅರಣ್ಯ ವಲಯದ ಸಿಬ್ಬಂದಿಗಳಿಗೆ, ಗ್ರಾಮ ಪಂಚಾಯಿತಿ ಸದಸ್ಯರಿಗೆ, ಸಾರ್ವಜನಿಕರಿಗೆ ವ್ಯಾಯಾಮ, ಡೈಟಿಂಗ್ ಸೇರಿ ಫಿಟ್ ಆಗಿರಲು ಏನೇನು ಮಾಡಬೇಕು ಅನ್ನೋ ಕ್ಲಾಸ್ಗಳು ನಡೆದವು. ಇದರಲ್ಲಿ 150 ಹೆಚ್ಚು ಜನ ಭಾಗಿಯಾಗಿ ಲಾಭವನ್ನು ಪಡೆದುಕೊಂಡರು.
ಇದಕ್ಕೆ ಇಲ್ಲಿಗೆ ಫುಲ್ ಸ್ಟಾಪ್ ಬಿದ್ದಿಲ್ಲ ಬದಲಾಗಿ ಮುಂದೆ ಮತ್ತೊಂದು ವೈವಿಧ್ಯತೆ ಕಾದಿತ್ತು ಟ್ರಕ್ಕಿಂಗ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಇಂತಹದೊಂದು ವಿಶಿಷ್ಟ ಅವಕಾಶವನ್ನ ಲೋಂಡಾ ವಲಯದ ಅರಣ್ಯ ಅಧಿಕಾರಿ ಪ್ರಶಾಂತ್ ಗೌರಾಣಿಯವರು ಸಾರ್ವಜನಿಕರಿಗಾಗಿ ಕಲ್ಪಿಸಿದರು ಅಕ್ಟೋಬರ್ 6 ರಂದು ಅರಣ್ಯ ವಲಯದ ಸಿಬ್ಬಂದಿಗಳ ಜೊತೆ ಟ್ರಕ್ಕಿಂಗ್ ಹೋದ ಸಾರ್ವಜನಿಕರು ಅದರ ಸೊಗಸಾದ ಅನುಭವವನ್ನ ಪ್ರಕೃತಿಯ ಮಡಿಲಲ್ಲಿ ಪಡೆದು ಸಖತ್ ಖುಷಿಪಟ್ಟರು ಗುಡ್ಡಗಾಡಿನಲ್ಲಿ ಸುತ್ತಿ ಬೆಟ್ಟದರಣ್ಯ ಹತ್ತಿ ಸುಸ್ತಿನಲ್ಲಿಯೂ ಸಂಭ್ರಮಿಸಿದರು ಈ ವಿಭಿನ್ನ ಕಾರ್ಯಗಳಲ್ಲಿ ನಿವೃತ್ತ ಮೇಜರ್ ಬಿಂದು ಹಾಗೂ ವಾಯುಸೇನೆಯ ಅಧಿಕಾರಿ ಸ್ಕೋಡನ್ ಲೀಡರ್ ರೂಪಶ್ರೀಯವರು ಭಾಗಿಯಾಗಿದ್ದು ಇನ್ನು ಹೆಮ್ಮೆಯ ವಿಚಾರ ಅಂತ್ಯದಲ್ಲಿ ಡಿಜಿಟಲ್ ಫಿಟ್ನೆಸ್ ಹಬ್ನ ಕಾರ್ಯದರ್ಶಿ ಹರ್ಷದ್ ಕಲ್ಗಟ್ಕಿ ಅವರ ಜೊತೆ ಅರಣ್ಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಸುದೀರ್ಘ ಚರ್ಚೆ ಕೂಡ ನಡೆಯಿತು ಅಷ್ಟೇ ಅಲ್ಲದೆ ಇದೆಲ್ಲದರಲ್ಲಿ ಭಾಗಿಯಾದ ಡಿಜಿಟಲ್ ಫಿಟ್ನೆಸ್ ಹಬ್ನ ಗಣ್ಯರು ಮಾರನೇ ದಿನ ಪತ್ರ ಬರೆದು ಸಪ್ತಾಹ ಸಾಗುತ್ತಿರುವ ಹಾದಿಯನ್ನ ಹಾಡಿ ಹೊಗಳಿದ್ರು ಈ ವನ್ಯಜೀವಿ ಸಪ್ತಾಹದ ಸಡಗರ ಇಲ್ಲಿಗೆ ಮುಗಿದಿಲ್ಲ ಮುಂದಿನ ದಿನ ಅಂದರೆ ಅಕ್ಟೋಬರ್ 7ರಂದು ಲೋಂಡಾ ಶಾಲೆಯ ಮಕ್ಕಳು ಹಾಗೂ ಇಲ್ಲಿನ ವಿವಿಧ ಇಲಾಖೆಗಳು ಜೊತೆಗೂಡಿಕೊಂಡು ಲೋಂಡಾ ಗ್ರಾಮದಲ್ಲಿ ಕಾಲ್ನಡಿಗೆಯಲ್ಲಿ ಸುತ್ತಾಡಿ ಜನರಲ್ಲಿ ವನ್ಯಜೀವಿಗಳ ರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವ ಉತ್ತಮ ಕೆಲಸ ಮಾಡಿದರು ಈ ಕಾರ್ಯಕ್ರಮವನ್ನು ಮೌಂಟ್ ಕಾರ್ಮೆಲ್ ಶಾಲೆಯ ಪ್ರಿನ್ಸಿಪಲ್ರಾದ ಫಾದರ್ ಜೋಕಿಮ್ ಅವರು ಉದ್ಘಾಟಿಸಿದರು ಈ ದಿನ ಗ್ರಾಮದ ಗುರುಹಿರಿಯರ ಜೊತೆಯಾಗಿ ಅರಣ್ಯಾಧಿಕಾರಿಗಳ ನೇತೃತ್ವದಲ್ಲಿ ಊರೆಲ್ಲ ತಿರುಗಿದ ಮಕ್ಕಳು ವನ್ಯ ಪ್ರಾಣಿಗಳ ರಕ್ಷಣೆಯ ಕುರಿತು ಅರಿವು ಮೂಡಿಸುವ ಗುರಿ ಹೊತ್ತು ಈ ಪ್ರಯತ್ನದಲ್ಲಿ ಸಫಲತೆಯನ್ನು ಕೂಡ ಕಂಡುಕೊಂಡರು ಬರೋಬ್ಬರಿ 550ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಜಾಗೃತಿ ಜಾಥಾದಲ್ಲಿ ಭಾಗಿಯಾಗಿದ್ದು ಖುಷಿಯ ವಿಚಾರ ಜೊತೆ ಜೊತೆಗೆ ಜಾಥಾದಲ್ಲಿ ಭಾಗಿಯಾದ ಮಕ್ಕಳು ವನ್ಯಜೀವಿ ರಕ್ಷಿಸಿ ಕಾಡಿದ್ದರೆ ನಾಡು ನಾಡಿದ್ದರೆ ನಾವು ಅನ್ನೋ ಘೋಷವಾಕ್ಯವನ್ನ ಕೂಗಿ ಜನರಲ್ಲಿ ಅರಿವಿನ ಗೆರೆಯನ್ನ ಮೂಡಿಸಿದರು ಅಂತೂ ಇಂತೂ ಹಲವು ದಿನಗಳ ಈ ವನ್ಯಜೀವಿ ಸಪ್ತಾಹ ಕೊನೆಯ ಹಂತಕ್ಕೆ ಬಂದಿದ್ದು ಅಕ್ಟೋಬರ್ 8ರಂದು ಈ ದಿನ ಸಮಾರೋಪ ಸಮಾರಂಭದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆದರೂ ಎಲ್ಲರ ಗಮನವನ್ನ ಹೆಚ್ಚಾಗಿ ಸೆಳೆದಿದ್ದು ಆರಂಭದ ಆ ಹೆಜ್ಜೆ ಸಮಾರೋಪ ಸಮಾರಂಭದ ಉದ್ಘಾಟನೆ ನಡೆದಿದ್ದು ಅತಿ ಹಿರಿಯ ಜೀವವೊಂದರ ಅಮೃತ ಹಸ್ತದಿಂದ ಬರೋಬ್ಬರಿ 112 ವಯಸ್ಸು ಹಿರಿಯರಾದ ಶ್ರೀಮತಿ ದೋಂಡಿಬಾಯಿ ಜಾಂಗಲೆ ಸಾಕಿನ್ ವರ್ಕಡ ಪಾವಟೆ ಅವರಿಂದ ಚಾಲನೆಯನ್ನ ನೀಡಲಾಯಿತು ಸಮಾರೋಪ ಸಮಾರಂಭದ ಉದ್ಘಾಟನೆಯನ್ನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಲ್ಲಿನಾಥ್ ಕುಸ್ನಾಳ್ ನೆರವೇರಿಸಿದರು ನಂತರ ಹಲವಾರು ಗಣ್ಯರಿಗೆ ಅರಣ್ಯಾಧಿಕಾರಿ ಪ್ರಶಾಂತ್ ಗೌರಾಣಿ ಅವರಿಂದ ಸತ್ಕಾರ ಹಾಗೂ ಸ್ಪರ್ಧೆಯಲ್ಲಿ ಗೆದ್ದ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಹಾಗೂ ವಾಟರ್ ಬಾಟಲ್ಗಳನ್ನು ವಿತರಣೆ ಮಾಡಿ ಗೌರವಿಸಲಾಯಿತು ಇದರ ಜೊತೆ ಜೊತೆಗೆ ಹಿರಿಯರಾದ ಶ್ರೀಮತಿ ದೋಂಡಿಬಾಯಿ ಜಂಗಲೆ ಹಾಗೂ ಹಲವು ಅರಣ್ಯ ವೀಕ್ಷಕರಿಗೂ ಸನ್ಮಾನ ಮಾಡಿ ಗೌರವವನ್ನು ಸೂಚಿಸಲಾಯಿತು ವೇದಿಕೆಯಲ್ಲಿ ಹಾಜರಿದ್ದ ರಾಮು ಗಾವಡೆ ಪ್ರಿನ್ಸಿಪಲ್ ಜೋಕಿಮ್ ಅರಣ್ಯಾಧಿಕಾರಿ ಪ್ರಶಾಂತ್ ಗೌರಾಣಿ ಅವರು ಮಾತನಾಡಿದರು ಒಟ್ಟಾರೆ ಅಚ್ಚುಕಟ್ಟಾಗಿ ನಡೆದ 67ನೇ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮ ಇಲಾಖೆಯ ಕಾರ್ಯವೈಖರಿಯನ್ನ ಎತ್ತಿ ತೋರಿಸುವಂತಿತ್ತು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರು ಉತ್ಸಾಹದಿಂದ ಪ್ರತಿದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಪ್ತಾಹವನ್ನ ಚಂದಗಾಣಿಸಿದರು ಒಂದು ಉತ್ತಮ ಕಾರ್ಯಕ್ಕೆ ಸಾಕ್ಷಿಯಾದರು ಅಂತಿಮವಾಗಿ ಮೆಡ್ಲಿನ್ ಶಾಲೆಯ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಸಮಾರೋಪಗೊಳಿಸಲಾಯಿತು ಹಿಂದೆಂದು ಕರುನಾಡಿನ ಯಾವ ಅರಣ್ಯ ವಲಯದಲ್ಲೂ ನಡೆಯದ ರೀತಿಯಲ್ಲಿ ಈ ವನ್ಯಜೀವಿ ಸಪ್ತಾಹ ನಡೆದಿದ್ದು ರಾಜ್ಯಕ್ಕೆ ಮಾದರಿಯಾಗಿದೆ ಅಲ್ಲದೆ ಇದರಿಂದ ಹಿರಿಯರಲ್ಲಿ ಯುವಜನತೆಯಲ್ಲಿ ಮತ್ತು ಮಕ್ಕಳಲ್ಲಿ ವನ್ಯಜೀವಿಗಳ ರಕ್ಷಣೆಯ ಬಗ್ಗೆ ಸಾಕಷ್ಟು ಅರಿವು ಮೂಡಿದ್ದು ಹೆಮ್ಮೆಯ ವಿಚಾರವೇ ಸರಿ ಇದೇ ರೀತಿ ಎಲ್ಲ ವಲಯಗಳು ಅಚ್ಚುಕಟ್ಟಾದ ಕಾರ್ಯಕ್ರಮ ಮಾಡಿದರೆ ವನ್ಯಜೀವಿಗಳ ಉಳಿವಿಗೆ ಮತ್ತಷ್ಟು ನೆರವಾಗಲಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಕೊನೆಯಲ್ಲಿ ಎಲ್ಲರಿಂದ ಮೊಳಗಿದ ಘೋಷವಾಕ್ಯ ಕಾರ್ಯಕ್ರಮದ ಯಶಸ್ಸನ್ನ ಪ್ರತಿಧ್ವನಿಸುವಂತೆ ಮಾಡಿತ್ತು ಸಪ್ತಾಹ ಕಾರ್ಯಕ್ರಮ ಯಶಸ್ವಿಯಾಗಿದೆ 67ನೇ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮ ಯಶಸ್ವಿಯಾಗಿದೆ ಯೇ ಜೋ ದೇಶ ಹೈ ತೇರಾ ಸ್ವದೇಶ ಹೈ ತೇರಾ ತುಜೇ ಹೈ